ಕರ್ನಾಟಕ ಮಹಾನಗರ ಪಾಲಿಕೆ ಅಧಿನಿಯಮಗಳಿಗೆ 2021ರಲ್ಲಿ ಮಾಡಲಾದ ತಿದ್ದುಪಡಿಗೆ ಅನುಗುಣವಾಗಿ ಆಸ್ತಿ ತೆರಿಗೆ ವಸೂಲಿ ಮಾಡಲು ಹಾಗೂ ಆಸ್ತಿ ತೆರಿಗೆ ದರ ಪರಿಷ್ಕರಣೆಯನ್ನು 2023-24ನೇ ಸಾಲಿಗೆ ಅನ್ವಯವಾಗುವಂತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಜಾರಿಗೆ ತಂದಿದೆ. ಇದರಿಂದ ಸ್ಥಿರಾಸ್ತಿ ಮಾಲೀಕರಿಗೆ ಹೊರೆಯಾಗಿದೆ. ಈಗಾಗಲೇ ಆಸ್ತಿ ತೆರಿಗೆ ಪಾವತಿಸಿರುವವರಿಗೂ ಪಾಲಿಕೆ ಬಿಸಿ ಮುಟ್ಟಿಸಿದೆ. ಈ ಪ್ರಸ್ತಾವನೆ ಕಳೆದ ತಿಂಗಳು 31ರಂದು ನಡೆದ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಸದ್ದಿಲ್ಲದೆ ಕಾರ್ಪೊರೇಟ್ಗಳು ಬಿಲ್ ಪಾಸ್ ಮಾಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸ್ಥಿರಾಸ್ತಿಗಳ ದರ ದುಪ್ಪಟ್ಟು 3 ಪಟ್ಟು ಹೆಚ್ಚಿದೆ. ಈಗಾಗಲೇ 2023-24ನೇ ಆರ್ಥಿಕ ವರ್ಷ ಮುಗಿದು 2024-25ನೇ ಆರ್ಥಿಕ ವರ್ಷ ಚಾಲ್ತಿಯಲ್ಲಿದೆ. 2024-25ನೇ ಸಾಲಿನ ಆಸ್ತಿ ತೆರಿಗೆಯನ್ನು ಬಹುತೇಕ ಜನರು ಪಾವತಿಸಿದ್ದಾರೆ.
ಪ್ರತಿ 3 ವರ್ಷಕ್ಕೊಮ್ಮೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ KMC ಆ್ಯಕ್ಟ್ ಪ್ರಕಾರ 3 ವರ್ಷಕ್ಕೊಮ್ಮೆ ಟ್ಯಾಕ್ಸ್ ಏರಿಸಬೇಕಂತ ಇರೋದ್ರಿಂದ 3-5 ಯಾವುದು ಕಡಿಮೆ ಆಕೈತಿ ಅಂತ ಅದರೊಳಗಂತದೆ. ಅದಕ್ಕೆ 3% ನಾವು ಹೋದ GB ಒಳಗೆ ಅದು ಬಂದಿದ್ದಾಗ ಚುನಾವಣೆ ಇತ್ತು. ಚುನಾವಣೆ ಕಾರಣಕ್ಕಾಗಿ ತರಾತುರಿ ಬೇಡ ಅಂತ ನಾವು ಕೈಬಿಟ್ಟಿದ್ದೆ. ಈ ಸಲ ಅದನ್ನು ಖಂಡಿತವಾಗಿ ನಮ್ಮ ರೆವಿನ್ಯೂ ಹೆಚ್ಚಿಗೆ ಮಾಡಿಕೊಂಡು ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಅದನ್ನು ಉಪಯೋಗ ಮಾಡ್ಕೊತೇವೆ. ಜನರದೊಂದು ಆಗ್ರಹ ಇದೆ ಸರ್, ರೆವಿನ್ಯೂ ಎಲ್ಲ ಕಲೆಕ್ಟ್ ಮಾಡ್ತಾರೆ, ಎಲ್ಲಿ ಬೇಕಾದ್ರೆ ತೆರಗು ಗುಂಡಿ, ಬೀದಿ ದೀಪಗಳು ಸರಿ ಮಾಡ್ಲಿಕ್ಕೆ ಆಗಲಿಲ್ಲ, ಅವ್ರಿಗೆ ಟ್ಯಾಕ್ಸ್ ಹಾಕ್ಬಿಡ್ಬೇಕು ನಾವು ಇಲ್ಲ. ಹಾಗೆ ಮಾಡಬೇಕು. ಹುಬ್ಬಳ್ಳಿ ಒಳಗೆ ಅಂತೇನು ಪರಿಸ್ಥಿತಿ ಇಲ್ಲ. ಈಗ ಈಗ ಮಳೆಗಾಲ ಬಂದಿಂದ ಮುಖ್ಯ ರಸ್ತೆಗಳು ಇರ್ಬೋದು, ಇಂಟರ್ನಲ್ ರೋಡ್ ಇರ್ಬೋದು, ತಗ್ಗು ಗುಂಡಿ ಬಿದ್ದಿದ್ದು ನಿಜ. ಆದರೆ ಅನೇಕ ಅಭಿವೃದ್ಧಿ ಕಾರ್ಯಗಳು, CC ರೋಡ್ಗಳು, ರಸ್ತೆಗಳು, ಫ್ಲೈಓವರ್ ಇರ್ಬೋದು, ಅನೇಕ ಕಾಮಗಾರಿಗಳು ಆಗಿದ್ದಾವೆ. ಈ ಗಣೇಶ ಚತುರ್ಥಿ ಪ್ರತಿಷ್ಠಾಪನೆ ಒಳಗೆ ಅವನು ಎಲ್ಲ ವಾರ್ಡ್ಗಳಿಗೂ ತಗ್ಗು ಗುಂಡಿ ಮುಚ್ಚುವಂಥ ಕಾರ್ಯಕ್ರಮ ಹಾಕ್ಕೊಡ್ರಿ ಅಂತ ಈಗಾಗಲೇ ಮೊನ್ನೆ GB ಒಳಗೆ ಆಯುಕ್ತರಿಗೆ ಒಂದು ನಿರ್ದೇಶನ ಕೊಟ್ಟಿದ್ದೀವಿ. ಒಂದು 2 ದಿವಸ ಮಳೆ ಬಂದ, 2-3 ದಿವಸಕ್ಕೆ ಅದನ್ನು ಕೆಲಸ ಪ್ರಾರಂಭ ಮಾಡುವಂಥ ಮಾಡ್ತಾರೆ. ಟ್ಯಾಕ್ಸ್ ಎಷ್ಟು ಮಾಡಿದ್ರು? 3% 3% ಮಣ್ಣಿನ ನಿವೇಶಗಳು, ಖಾಲಿ ನಿವೇಶಗಳು ಸೇರಿ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ವಿ. ಅದಕ್ಕೂ ಹೆಚ್ಚಿಗೆ ಮಾಡಿದ್ದೀವಿ. ಅವ್ನು ಕ್ಲೇಮ್ ಮಾಡುವಂಥ ವ್ಯವಸ್ಥೆ